ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಕೂಗು ಕೇಳ್ತಾ ಇದೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಬಣ ಹಾಗೇನೆ ಸಿದ್ದರಾಮಯ್ಯನವರ ಬಣಗಳ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ರಾಯಚೂರಿನಲ್ಲಿ ವೆಂಕಟೇಶ್ ಮತ್ತು ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ, ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಮಣ್ಣ ಅವ್ರು ಚೇಂಜ್ ಮಾಡಬೇಕು, ಯಾರಿಗೆ ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರಿಗೆ ಅವ್ರ ವಿಚಾರ. ಇದು ಪಾರ್ಟಿ ಡಿಸಿಷನ್, ಅದು ಅಲ್ಲೇ ಆಗ್ತದೆ ಅಷ್ಟೇ. ಅಲ್ಲ, ಸ್ವಾಮೀಜಿಗಳ ಪ್ರತಿಕ್ರಿಯೆ ಇಲ್ಲ, ಸ್ವಾಮೀಜಿ ಅವ್ರು ಹೇಳ್ತಾರೆ, ನಾ ಹೇಳ್ತೀನಿ, ಅದು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಸೊ ಅದನ್ನು ಪಕ್ಷ ಶಾಸಕರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ವಿಚಾರ, ಯಾರೋ ಹೇಳ್ತಾರೆ ಅಂತ ಎಲ್ಲ ಚರ್ಚೆ ಆದರೆ ಅದನ್ನು ಬದಲಾವಣೆ ಮಾಡ್ಲಿಕ್ಕಾಗಲ್ಲ. ಅದು ಪಕ್ಷದ ತೀರ್ಮಾನ, ಹೈಕಮಾಂಡ್ ತೀರ್ಮಾನ. ಅಲ್ಲ, ದಿನೇ ದಿನೇ ಹಿಂಗೆ ಒಂದೊಂದು ಸ್ವಾಮೀಜಿ ಹೇಳಿದ್ರೆ ಏನು ಅದಕ್ಕೆ ಹೇಳ್ಬಾರ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ಇರುವಂಥ ರಾಷ್ಟ್ರ. ಏನು ಬೇಕಾ ಜನ ಹೇಳಲಿಕ್ಕೆ ಇಲ್ಲಿ ಅವಕಾಶಗಳಿದೆ. ಸೊ ಹೇಳ್ತಾರೆ ಅವ್ರ ಭಾವನೆಗಳನ್ನು, ಅವರ ವಿಚಾರಗಳನ್ನು, ಅವರ ಸಮುದಾಯದ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇದು ಏನು ಹೊಸದೇ ಇಲ್ಲ. ಭಾಳಷ್ಟು ಸಮುದಾಯದ ಸಭೆಗಳಲ್ಲಿ ಸ್ವಾಮೀಜಿ ಅವರು ಹೇಳಿದ ವಿಚಾರಗಳು ಸಾಕಷ್ಟು, ಅವರು ಹೇಳಿರ್ಬೋದು ಯಾರು ಅಷ್ಟೇ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ, ನಾವೇನು ಹೇಳಕ್ ಬರಲ್ಲ. ಈಗ ಡಿಮ್ಯಾಂಡ್ ಇಟ್ಟು ಇಟ್ಟು ಹೋಗಿ ಮಾತಾಡ್ತಾರೆ, ಬಟ್ ಒಟ್ಟಾಗಿ ಯಾರು ಬೈದವ್ಗೆ ಯಾಕೆ ಹೇಳಿ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಅನಿವಾರ್ಯತೆ ಇದೆಯಾ ಸರ್ ಅದಕ್ಕೆ? ಹಾಗೆ ನಾನೇನು ಹೇಳಕ್ ಬರಲ್ಲ ಅದ್ರ ಬಗ್ಗೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಪಕ್ಷದ ನೀತಿ ನಿಯಮ ಏನಿದೆ, ಒಬ್ಬರು ಒಂದು ಹುದ್ದೆ ಅಂತ ಹೇಳ್ತಾರೆ. ಈಗ ಅವರು ಎರಡು ಅಧ್ಯಕ್ಷ ಸ್ಥಾನದಲ್ಲಿ ಮುಂಚೆಯಾಗಿ ಮುಂದುವರಿತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.